ಮಾಡಿದ್ದು ಕೆಸುವಿನಲ್ಲೇ ಒಳ್ಳೆದ. ಇವತ್ತಿನ ವಿಡಿಯೋದಲ್ಲಿ ಫುಲ್ ಸುಜಾತಕ್ಕನನ್ನು ಹೈಲೈಟ್ ಮಾಡಿದ್ದಾರೆ. ಕಡುಬ ಸೆಳೆ ಇದು ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕಲ್ಲ ಅದು. ಹೌದು, ಸಂಧ್ಯಕ್ಕ ವೀಳ್ಯದೆಲೆ ಮಾಲೆ ಮಾಡ್ತಾರೆ, ಅದಕ್ಕೆ ಕಸ್ತೂರಕ್ಕ ಇಲ್ಲಿಗ ವೀಳ್ಯದೆಲೆ ತೆಗಿತಾ ಇದ್ದಾರೆ. ಕೊಡ್ತೇವೆ ದೇವರಿಗೆ, ಹನುಮಂತ ದೇವರಿಗೆ ವೀಳ್ಯದೆಲೆ. ನಮಸ್ಕಾರ, ಕಿಣೀಸ್ ವಸರಿ ಕಿಣೀಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ವೀಕ್ಷಕರೇ, ಮಳೆ ಸ್ಟಾರ್ಟ್ ಆಗಿದೆ. ನವರಾತ್ರಿಯಲ್ಲಿ ಯಾವಾಗ್ಲೂ ಮಳೆ, ದಡ ಬಡ, ಮಿಂಚು, ಗುಡುಗು ಎಲ್ಲ ಬರುತ್ತೆ. ಇನ್ನು ಇವತ್ತು ನವರಾತ್ರಿಯ 5ನೇ ದಿನ, ಹಾಗೆ 5ನೇ ದಿನವಾದ ಇಂದು ಸ್ಕಂದಮಾತೆಯನ್ನು ಆರಾಧಿಸುತ್ತೇವೆ. ಸ್ಕಂದಮಾತೆ ಅಂತ ಹೇಳಿದ್ರೆ, ಈ ಪಾರ್ವತಿ ದೇವಿಯ ವಿವಿಧ ಅವತಾರ ನೋಡಿದ್ರಲ್ಲ, ಒಂದು ಶೈಲಪುತ್ರಿ, ಹಾಗೆ ಬ್ರಹ್ಮಚಾರಿಣಿ, ಮತ್ತೆ ಚಂದ್ರಗಂಟ, ಕುಷ್ಮಾಂಡ ದೇವಿ, ಹೀಗೆ ಇವತ್ತಿನ 5ನೇ ಅವತಾರವಾದ ಸ್ಕಂದಮಾತೆ ಅಂತ ಹೇಳ್ತೇವೆ. ಸ್ಕಂದಮಾತೆ ಅಂದ್ರೆ ಬ್ರಹ್ಮದೇವನು ಒಂದು ತಾರಕಾಸುರನಿಗೆ ವರ ಕೊಟ್ಟಿರುತ್ತಾನೆ. ಅವನಿಗೆ ಮರಣ ಎಂಬುದು ಸ್ಕಂದಪನಿಂದಲೇ ಎಂದು ಹೇಳಿರುತ್ತಾನೆ. ಹಾಗೆ ಶಿವ ಮತ್ತೆ ಪಾರ್ವತಿಗೆ ವಿವಾಹವಾದ ಬಳಿಕ ಜನಿಸುವಂತ ಮಗುವೇ ಸ್ಕಂದ, ಕಾರ್ತಿಕೇಯ, ಷಣ್ಮುಗ, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೇವೆ. ಘೋರ ಯುದ್ಧ ಆಗ್ತದೆ. ತಾರಕಾಸುರನನ್ನು ದೇವ ಸೈನ್ಯಗಳ ಬಲದಿಂದ ಸ್ಕಂದನು ಅವನನ್ನು ಕೊಂದು ಜಯಗಳಿಸುತ್ತಾನೆ. ಇದರಿಂದ ಜಗತ್ ಕಲ್ಯಾಣವಾಗುತ್ತದೆ ಅಂತ ಹೇಳ್ತೇವೆ. ಹಾಗೆ ಈ ಸ್ಕಂದಮಾತೆಯು ಜಗತ್ತಿಗೆ ಒಳ್ಳೆಯದನ್ನು ಮಾಡು, ಪ್ರೀತಿ ವಾತ್ಸಲ್ಯವನ್ನು ಹಂಚುವಂತ ಆದಿಶಕ್ತಿಯಾಗಿದ್ದಾಳೆ ಅಂತ ಕೂಡ ಹೇಳ್ತೇವೆ. ಸ್ಕಂದಮಾತೆಯ ವಾಹನ ಸಿಂಹವಾಗಿದೆ. ಇವಳಿಗೆ 4 ಹಸ್ತಗಳಿದ್ದು, 2 ಹಸ್ತಗಳಲ್ಲಿ ಕಮಲ, ಹಾಗೆ ಇನ್ನೊಂದು ಹಸ್ತದಲ್ಲಿ ಅಭಯ ಮುದ್ರೆ ರೂಪದಲ್ಲಿ ಇರ್ತದೆ. ಇನ್ನೊಂದು ಹಸ್ತದಲ್ಲಿ 6 ಮುಖವುಳ್ಳ ಸ್ಕಂದನನ್ನು ತನ್ನ ತೊಡೆಯ ಮೇಲೆ ಹೊಂದಿರುತ್ತಾಳೆ. ಹಾಗೆ ಇವತ್ತಿನ ಬಣ್ಣ ಹಸಿರು. ಈ ಸಾರಿಗೆ ಇತಿಹಾಸ ಉಂಟು ಆಯ್ತಾ. ಇದು ನನ್ನ ಅಮ್ಮ ಕೊಡಿಸಿದ ಸೀರೆ. ಅಮ್ಮ ಕೊಡಿಸಿದ ಅಂತ ಹೇಳಿದ್ರೆ 7 ವರ್ಷ ಆಯ್ತು ಈ ಸಾರಿಗೆ. ನಾನು 5ನೇ ತಿಂಗಳ ಗರ್ಭಿಣಿ ಇರುವಾಗ ಫಸ್ಟ್ ಸಲದು, ನನ್ನ ದೊಡ್ಡ ಮಗನ ಸಲ. ನಮ್ಗೆ ಅದು 5 ತಿಂಗಳ ಇದ್ರಲ್ಲಿ ಪಚ್ಚಶಾಸ್ತ್ರ, ಹಸಿರು ಶಾಸ್ತ್ರ ಅಂತ ಮಾಡ್ತೇವೆ. ಹಾಗೆ ಆ ಟೈಮಲ್ಲಿ ಪಚ್ಚೆ ಕಣಸು ಅದೆಲ್ಲ ಹಸಿರು ಹೂವನ್ನೇ ಮೂಡಿಸಿ, ಮತ್ತೆ ಭಕ್ಷ್ಯಗಳನ್ನು ಕೂಡ ಹಾಗೆ ಹಸಿರು ತರದ್ದೇ ಒಂದು ಅಡಿಗೆ ಎಲ್ಲ ಮಾಡಿ, ಊಟ ಎಲ್ಲ ತಾಯಿ ಮನೆಯಲ್ಲಿ ಅದನ್ನ ಹಾಕಿ ನಮ್ಗೆ ಉಡುಗೊರೆ ಕೊಡ್ತಾರೆ. ಆಗ ಇದು ನನ್ನ ಅಮ್ಮ ಕೊಟ್ಟಂತ ಸಾರಿ, ನನ್ನ ತುಂಬಾ ಪ್ರೀತಿಯ ಸಾರಿ ಇದು. ಅವಾಗವಾಗ ಉಡ್ತಾ ಇರ್ತೇನೆ. ಹಾಗೆ ಇವತ್ತಿನ ಅಡಿಗೆ ಅಂತ ಹೇಳಿದ್ರೆ, ಸೂಪರ್ ಆಗಿ ಬೊಂಬಾಟಾಗಿ ನೀವು ಟ್ರೆಡಿಷನಲ್ ಆದಂತ ಸಿಂಪಲ್ ರೆಸಿಪೀಸ್, ಎಲ್ರು ಕೂಡ ಅವರ ಮನೆಯಲ್ಲೇ ಸಿಗುವ ಇಂಗ್ರೀಡಿಯೆಂಟ್ಸ್ ಗಳಿಂದ ಮಾಡ್ಬೋದು ಇದು. ಹಾಗೆ ಈ ರೆಸಿಪೀಸ್ನೆಲ್ಲ ನೀವು ಟ್ರೈ ಮಾಡಿ, ಮತ್ತೊಂದು ಒಳ್ಳೆ ಹೂವಿನ ಮಾಲೆ, ಹಸಿರು ಕಲರ್ ಹೂವಿನ ಮಾಲೆಯೊಂದಿಗೆ ಸಂಧ್ಯಕ್ಕ ನಿಮ್ಮ ಮುಂದೆ ಮಾಡಿ ತೋರಿಸ್ಲಿಕ್ಕಿದ್ದಾರೆ ಹೂವಿನ ಮಾಲೆಯನ್ನು. ಹಾಗೆ ಈ ವಿಡಿಯೋ ಎಲ್ಲವನ್ನು ಕೂಡ ನೀವು ಲಿಂಕ್ಗಳನ್ನ ನಿಮ್ಮ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಇನ್ನು ಕೂಡ ಕಿಣೀಸ್ ವಸರಿ ಕಿಣೀಸ್ ಕಿಚನ್ ಬ್ಲಾಗ್ಸ್ ಈ ರೆಸಿಪೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಯಾರಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೇನೆ. ಹಾಗೆ ಮತ್ತೆ ರೇಖಾ ಕಿಣಿ, ವೀಣಾ ನಾಯಕ, ಮತ್ತೆ ತುಂಬಾ ಮಂದಿ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನು ಹಾಕಿದ್ದೀರಿ, ಎಲ್ರಿಗೂ ಕೂಡ ತುಂಬಾ ಧನ್ಯವಾದ. ಬೋಳ ಗೀತಾ ಕಾಮತ್ ಅವರು ನಾನು ಮಾಡಿರುವಂಥ ಈ ಸಜ್ಜಿಗೆ ರೊಟ್ಟಿ ರೆಸಿಪಿಯನ್ನು ನನ್ನ ಅಕ್ಕನಿಗೆ ಕಳಿಸಿದ್ರು, ಅಕ್ಕ ನನಗೆ ಫಾರ್ವರ್ಡ್ ಮಾಡಿದ್ದಾರೆ. ಹಾಗೆ ಅದು ನಿಮ್ಮ ಜೊತೆ ಅವ್ರದ್ದೊಂದು ಫೋಟೋ ರೆಸಿಪಿ ಇದು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಮತ್ತೆ ಆರಂ ಫರ್ನಿಚರ್ನ ಸ್ವಾತಿ ಅವ್ರು ಹೇಳಿದ್ರು, ನನಗೆ ವಾಯ್ಸ್ ಮೆಸೇಜ್ ಅಲ್ಲಿ ಕಳಿಸಿದ್ದಾರೆ, ನಾನು ಬಟಾಟೆ ವಾಗು ಮಾಡಿದ್ದೆ, ತುಂಬಾ ಚೆನ್ನಾಗಿದೆ, ಪ್ರತಿ ಸಲ ಮಾಡ್ತೇನೆ ಆದ್ರೆ ಈ ಸಲ ಮಾತ್ರ ಪರ್ಫೆಕ್ಟ್ ಆಗಿ ಸೂಪರ್ ಆಗಿದೆ, ಟೇಸ್ಟ್ ಅಂದ್ರೆ ಟೇಸ್ಟ್ ಅಂತ ಹೇಳಿದ್ರು. ಹಾಗೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ. ಹಾಗೆ ಸಪೋರ್ಟ್ ಮಾಡ್ತಿರುವ ಎಲ್ರಿಗೂ, ಒಳ್ಳೊಳ್ಳೆ ಕಮೆಂಟ್ಸ್ ಗಳನ್ನ ಹಾಕ್ತಿರುವ ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ, ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ನಿಮ್ಮ ಮುಂದೆ ತಂದು ನಾನು ಶೇರ್ ಮಾಡ್ತೇನೆ. ಎಲ್ರು ಕೂಡ ಹ್ಯಾಪಿ ಆಗಿರಿ, ನಗ್ನಗ್ತಾ ಇರಿ, ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ನೆಕ್ಸ್ಟ್ ನಾಳೆ ಒಳ್ಳೆ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೇನೆ. ಎಲ್ರಿಗೂ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇವರು ಗೀತಾ ಕಾಮತ್ ಅಂತ, ನಿನ್ನೆ ಹಾಕಿದ ಸಜ್ಜಿಗೆ ರೊಟ್ಟಿಯ ರೆಸಿಪಿಯನ್ನ ಇವರು ಮಾಡಿ ನನಗೆ ಫೋಟೋ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಶಿ ಸಪೋರ್ಟ್ ತರತಿ. ಇವರು ಸ್ವಾತಿ ನಾಯಕ್ ಅಂತೇಳಿ, ಇವರು ಬಟಾಟೆ ವಾಗು ರೆಸಿಪಿಯನ್ನ ಮಾಡಿ ಕಳಿಸಿದ್ದಾರೆ. ಇವ್ರ ಫೋಟೋ ಎಲ್ಲ ಹಾಕೋದು ಬೇಡ ಹೇಳಿದ್ರು, ನಾನೇ ಹಾಕ್ತಾ ಇದ್ದೇನೆ, ತುಂಬಾ ಕಲರ್ಫುಲ್ ಆಗಿ ಟೇಸ್ಟಿ ಆಗಿದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ಸಪೋರ್ಟ್ ಕರ್ತಾ ಸ ಶೀಚಿ ಮುನುಸಂತ. ಥ್ಯಾಂಕ್ ಯು ಸ್ವಾತಿ. ವೀಕ್ಷಕರೇ, ಸಾಫ್ಟ್ ಆಗಿರುವಂತ ಕೊತ್ತಂಬರಿ ಸೊಪ್ಪಿನ ಚಪಾತಿಯನ್ನ ಯಾವ ತರ ಮಾಡೋದಂತ ನೋಡೋಣ. ಇವತ್ತು ಗ್ರೀನ್ ಡೇ ಆಗಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಚಪಾತಿಯಲ್ಲಿ. ಮೆಂತೆ ಸೊಪ್ಪು ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಸ್ಪೂನಷ್ಟು ಸಕ್ಕರೆ ತಗೊಂಡಿದ್ದೇನೆ, ಹಾಗೆ ಉಗುರು ಬೆಚ್ಚಗಿನ ಹಾಲು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಿ ಅದರಲ್ಲಿ ಸಕ್ಕರೆಯನ್ನ ಕರಗಿಸ್ಕೊಳ್ತಾ ಇದ್ದೇನೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ, 1 ಗ್ಲಾಸ್ ಅಷ್ಟು.
ಮತ್ತೆ ರುಚಿಗೆ ತಕ್ಕ ಉಪ್ಪು ಹಾಕೊಳ್ಳಿ, ಮತ್ತೆ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ರೆ ಸಾಫ್ಟ್ ಆದಂತ ಚಪಾತಿ ಆಗುತ್ತೆ. ನೀವು ಮುದ್ದೆ ಮಾಡಿದ್ರು ಕೂಡ ನೀವು ಸಂಜೆ ತನಕನೂ ಚಪಾತಿ ಅಷ್ಟೇ ಸಾಫ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿ. ಈ ತರ ಮಾಡಿದ್ರೆ ಹಾಲಲ್ಲಿ ಕಲಸೋದ್ರಿಂದ ಮತ್ತೆ ತುಪ್ಪ ಹಾಕೋದ್ರಿಂದ ಚಪಾತಿ ಪರಿಮಳ ಅನ್ನೋ ತುಂಬಾ ಚೆನ್ನಾಗಿರುತ್ತೆ. ಈ ಗುಲಾಬ್ ಜಾಮೂನ್ ಹಿಟ್ಟು ಕಲಸಿದ ತರ ಪರಿಮಳ ಬರ್ತಾ ಇದೆ ಇವಾಗ. ಇವಾಗ ಗೋಧಿ ಹಿಟ್ಟನ್ನ, ನಿಮಗೆ ಚಪಾತಿ ಹಿಟ್ಟು ಎಲ್ರಿಗೂ ಎಷ್ಟು ದಪ್ಪ ಹೇಗಿರ್ಬೇಕಂತ ಗೊತ್ತಲ್ವಾ, ಹಾಗೆ ಅದೇ ಥರ ಕಲಸ್ಕೊಳ್ಳಿ. ಅದಕ್ಕೆ ಎಷ್ಟು ಹಿಟ್ಟು ಹಿಡಿಯುತ್ತೆ ಅಷ್ಟನ್ನು ಹಾಕಿ ಕಲಸ್ಕೊಳ್ಳಿ. ಆಮೇಲೆ ಇವಾಗ ಸ್ವಲ್ಪ ನಾದಿಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಚೆನ್ನಾಗಿ ಸಾಫ್ಟ್ ಆಗೋ ಥರ ನಾದಿ ಒಂದು 15 ನಿಮಿಷ ಹಾಗೆ ಬಿಡಬೇಕು. ಬೇಕಾದರೆ ಮಧ್ಯದಲ್ಲಿ ಇನ್ನೊಂದು 1/2 ಸ್ಪೂನ್ 1 ಸ್ಪೂನ್ ತುಪ್ಪ ಹಾಕ್ಬೋದು, ತುಂಬ ಸಾಫ್ಟ್ ಆಗುತ್ತೆ ಈ ಥರ ಮಾಡೋದ್ರಿಂದ ಚಪಾತಿ. ನಾನೊಂದಿಲ್ಲಿ 2 ಸ್ಪೂನ್ ಫಸ್ಟಿಗೆ ಹಾಕಿದೆ, ಆಮೇಲೆ 1 ಸ್ಪೂನ್ ಹಾಕಿ ಇಟ್ಟಿದ್ದೇನೆ, ಒಟ್ಟಿಗೆ 3 ಸ್ಪೂನ್ ತುಪ್ಪನ ಯೂಸ್ ಮಾಡಿದ್ದೇನೆ ನೋಡಿ. ಈ ಥರ ಸಣ್ಣ ಸಣ್ಣದಾಗಿ ಒಳ್ಳೆ ಉಂಡೆ ಆಕಾರ ಮಾಡ್ಕೊಳ್ಳಿ. ಆಮೇಲೆ ಚಪಾತಿ ಲಟ್ಸೋದಕ್ಕೂ ತುಂಬ ಸಾಫ್ಟ್ ಆಗಿರುತ್ತೆ ಇದು. ಮೊದಲಿಗೆಲ್ಲ ನಾನು ಚಪಾತಿ ಮಾಡಬೇಕಾದ್ರೆ ಈ ಭಾರತ ಯಾವ್ಯಾವ ಮ್ಯಾಪ್ ಎಲ್ಲ ಆಗ್ತಾಯಿತ್ತು. ಇವಾಗ ಒಂದು 4-5 ವರ್ಷದಿಂದ ಎಲ್ಲ ಒಳ್ಳೆ ರೌಂಡ್ ಚಪಾತಿ ಮಾಡ್ತಾ ಇದ್ದೀನಿ. ಫಸ್ಟ್ ನನಗೂ ಗೊತ್ತಿರಲಿಲ್ಲ ಯಾವ ಥರ ಮಾಡ್ಕೊಳ್ಬೇಕು ಅಂತೇಳಿ. ಇವಾಗ ಒಳ್ಳೆ ರೌಂಡ್ ಆಗಿರೋವಂಥ ಚಪಾತಿ ಮಾಡ್ತಾ ಇದ್ದೀನಿ. ನನ್ನ ಮಗಳಿಗಂತೂ ಚಪಾತಿ ಮಾಡಿದರೆ ಅನ್ನನೇ ಸೇರಲ್ಲ, ಇಡೀ ದಿನ ಚಪಾತಿ ಕೇಳ್ತಾ ಇರ್ತಾಳೆ. ಅದಕ್ಕೆ ಅವಳಿಗೆ ಚಪಾತಿ ಸ್ವಲ್ಪ ಹೀಟ್ ಆಗಿರೋದ್ರಿಂದ ನಾನು ಅದಕ್ಕೆ ತುಪ್ಪ ಹಾಕಿಬಿಟ್ಟು ಮತ್ತು ಹಾಲಲ್ಲೇ ಕಲಸ್ಕೊಟ್ಟೆ ನಾನು ಇದು ಚಪಾತಿ ಮಾಡಿಕೊಡೋದು ಅವಳಿಗೆ. ಹಾಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳೆಲ್ಲ. ಈ ಥರ ಮಾಡಿ ಸ್ವಲ್ಪ ಸಕ್ಕರೆ ಶುಗರ್ ಇರೋರು ಸಕ್ಕರೆನ ಅವಾಯ್ಡ್ ಮಾಡ್ಬೋದು ನೋಡಿ. ತೆಳ್ಳಗಂದರೆ ತುಂಬಾ ತೆಳ್ಳಗೆ ಲಟ್ಟಿಸ್ಕೊಂಡ್ರೆ ಈ ಥರ ಚಪಾತಿ ತುಂಬ ಟೇಸ್ಟಿ ಆಗಿರುತ್ತೆ, ತುಂಬ ಸಾಫ್ಟ್ ಆಗಿರುತ್ತೆ. ಇವಾಗ ಸ್ವಲ್ಪ ತುಪ್ಪನ ನಾನು ಹೀಟ್ ಮಾಡಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ನಾನ್ಸ್ಟಿಕ್ ಏನು ತವ ಎಲ್ಲ ಏನು ಯೂಸ್ ಮಾಡೋದಿಲ್ಲ, ಜಸ್ಟ್ ಈ ಕಬ್ಬಿಣದ ತವ ಇದೆಯಲ್ವ ಇದನ್ನೇ ದೋಸೆ ಹೆಂಚಲ್ಲೇ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ, ಆಮೇಲೆ ಹಾಗೆ ಚಪಾತಿ ಹಾಕ್ಕೊಳ್ಳಿ. ಮೇಲ್ಗಡೆ ಮಗಚೆ ಹಾಕಬೇಕಾದ್ರೆ 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿರ್ಗಾ ಮಗಚೆ ಹಾಕ್ಕೊಳ್ಳಿ. ಮತ್ತು ನೋಡಿ ಸಾಫ್ಟ್ ಆಗಿರೋದ್ರಿಂದ ಸ್ವಲ್ಪ ಉಬ್ಬಿ ಎಲ್ಲ ಬರುತ್ತೆ ಚಪಾತಿ, ತುಂಬ ಚೆನ್ನಾಗಿರುತ್ತೆ ಇದು. 1/2 ಸ್ಪೂನ್ ತಿರ್ಗಾ ಹಾಗೆ ಇದು ತುಪ್ಪ ಹಾಕ್ಕೊಂಡು ಚಪಾತಿನ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು. ಸಂಜೆ ನೀವು ರಾತ್ರಿ ತನಕ ಬೇಕಾದರೂ ತಿನ್ಬೋದು, ಅಷ್ಟೇ ಸಾಫ್ಟ್ ಆಗಿರುತ್ತೆ. ಹಾಟ್ ಬಾಕ್ಸಲ್ಲಿ ಹಾಕಿಟ್ರೆ ಒಳ್ಳೆ ಸಾಫ್ಟ್ ಆದಂಥ ಚಪಾತಿ ರೆಡಿ ಆಗುತ್ತೆ. ಇದಕ್ಕೆ ನಾನಿವತ್ತು ಬಟಾಟೆ ಗೊಜ್ಜು ಮಾಡ್ತಾ ಇದ್ದೀನಿ, ಆಲೂಗಡ್ಡೆ ಗೊಜ್ಜು. ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ತೆಂಗಿನ ಪುಡಿ, ಕರಿಬೇವು, ಮತ್ತು ಒಣಮೆಣಸಿನ ಕೊಚ್ಚಲು, ಹಾಗೆ ಹಸಿಮೆಣಸಿನಕಾಯಿ ಕೊಚ್ಚಲು, ಸ್ವಲ್ಪ ಹುಣಸೆ ಹುಳಿ ರಸ, ಮತ್ತು ಕೊತ್ತಂಬರಿ ಸೊಪ್ಪು, 1-4 ಬೇಯಿಸಿರುವಂಥ ಆಲೂಗಡ್ಡೆ ಬೇಕು. ಮೊದಲಿಗೆ ಒಂದು ಪ್ಯಾನಲ್ಲಿ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳಿ, ಅದರಲ್ಲಿ ಸಾಸಿವೆ ಹಾಕಿ ಸ್ವಲ್ಪ ಸಾಸಿವೆ ಪಟಪಟ ಆದ ತಕ್ಷಣ ಉದ್ದಿನಬೇಳೆ 1 ಸ್ಪೂನ್ ತಗೊಂಡಿರೋದು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಜಸ್ಟ್ ಹಾಗೆ ಸ್ವಲ್ಪ ಹುರಿದು ಆಮೇಲೆ ಇಂಗಿನ ಪುಡಿ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಇಂಗಿನ ಪುಡಿ ಹಾಕಿ ಸ್ವಲ್ಪ ಹುರಿರಿ, ಮತ್ತು ಮೀಡಿಯಂ ಫ್ಲೇಮೇ ಇರಲಿ. ಮತ್ತು ತಗೊಂಡಿರುವಂಥ ಒಣಮೆಣಸಿನಕಾಯಿ ಕೊಚ್ಚಲುಗಳು, ಹಾಗೆ 1 ಹಸಿಮೆಣಸಿನಕಾಯಿ ಕೊಚ್ಚಲು ಹಾಕ್ತಾ ಇದ್ದೀನಿ. ಹಾಗೆ ಮತ್ತು ತಗೊಂಡಂಥ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಹುಣಸೆ ಹುಳಿ ರಸ ನಾನು ಸ್ವಲ್ಪ ತಗೊಂಡಿರೋದಿದೆಯಲ್ವ ಸಣ್ಣ ಇಡ್ಲಿ ಬೌಲಲ್ಲಿ, 1/4 ಬೌಲ್ ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೀನಿ. ತುಂಬ ಬೇಡ, 1/4 ಬೌಲ್ ಸಾಕು ಇಡ್ಲಿ ಬೌಲಲ್ಲಿ. ಆಮೇಲೆ 1 ಗ್ಲಾಸಷ್ಟು ನೀರು ಹಾಕ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಇರಲಿ ನೀರು ಹಾಕಬೇಕಾದ್ರೂ. ಮತ್ತು ಇವಾಗ ಸ್ಮ್ಯಾಶ್ ಮಾಡಿಕೊಂಡಿರುವಂಥ ಪೊಟ್ಯಾಟೋನ, ಬೇಯಿಸ್ಕೊಂಡಂಥ ಪೊಟ್ಯಾಟೋ ಸ್ಮ್ಯಾಶ್ ಮಾಡಿಟ್ಟು ಇದರಲ್ಲಿ ಇವಾಗ ಹಾಕ್ತಾ ಇದ್ದೀನಿ. ಒಳ್ಳೆ ಒಂದು ಬಟಾಟೆ ಗೊಜ್ಜು ರೆಡಿ ಆಗುತ್ತೆ ಇದು. ಗಂಜಿಗೂ ಸೈ, ಊಟಕ್ಕೂ ಸೈ, ಚಪಾತಿಗೂ, ಪೂರಿಗೂ, ಎಲ್ಲದಕ್ಕೂ ಆಗುತ್ತೆ. ಮತ್ತು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಒಂದು ಕುದಿ ಬರಲಿ, ಲಾಸ್ಟ್ ಕುದಿ ಬಂದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉದುರಿಸಿದರೆ ಬಿಸಿ ಬಿಸಿ ಬಟಾಟೆ ಗೊಜ್ಜು ರೆಡಿ ಆಗುತ್ತೆ. ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಇಷ್ಟಪಟ್ಟು ತಿನ್ನೋವಂಥ ಈ ಬಟಾಟೆ ಗೊಜ್ಜು, ಗಂಜಿಗೆ, ಊಟಕ್ಕೆ, ಎಲ್ಲದಕ್ಕೂ, ದಾಳಿ ತೋ, ಮತ್ತು ಈ ಬಟಾಟೆ ಗೊಜ್ಜು ಇದ್ರೆ ವೈಟ್ ರೈಸ್ ಕೂಡ ಸೂಪರ್ ಆಗಿರುತ್ತೆ. ಇವಾಗ ಬಿಸಿ ಬಿಸಿ ಕೊತ್ತಂಬರಿ ಸೊಪ್ಪಿನ ಸಾಫ್ಟ್ ಆದಂಥ ಚಪಾತಿ ನೋಡಿ, ಎಷ್ಟೇ ಮುದ್ದೆ ಮಾಡಿದರೂ ಹಾಗೆ ಇರುತ್ತೆ, ಏನಾಗೋದಿಲ್ಲ, ತುಂಬ ಚೆನ್ನಾಗಿದೆ ಇದು ಚಪಾತಿ. ಮತ್ತು ಬಿಸಿ ಬಿಸಿ ಕಾಫಿ, ಇದಕ್ಕೊಂದು ಬಟಾಟೆ ಗೊಜ್ಜು. ಇವತ್ತು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲಿಕ್ಕೆ ಇಲ್ಲದ್ರಿಂದ ಈ ಥರ ಮಾಡ್ತಾ ಇದ್ದೀನಿ. ಕರೆ ಗ್ರೀನ್ ಕಲರ್ ಆಗಿರುವಂತ ಕರಿ ಮಾಡೋಣ ಅಂತೇಳಿ ಕೆಸುವಿನೆಲೆ ಗೊಜ್ಜು ಮಾಡ್ತಾ ಇದ್ದೆ. ಕೆಸುವಿನೆಲೆ ಗೊಜ್ಜನ್ನು ಮಾಡಿ ತೋರಿಸ್ಲಿಕ್ಕೆ ಆಗ್ತದಲ್ಲ, ಅದಕ್ಕೆ ಒಂದು ದಂಟು ಸಮೇತ ಹಾಕಿ, ಹೀಗೆ ಕೆಂಪು ದಂಟಿದ್ದದ್ದು ಕೆಸುವಿನೆಲೆಯೇ ಒಳ್ಳೇದಾಗ್ತದೆ ಗೊಜ್ಜಿಗೆ. ಹೀಗೆ ಹಸಿರಿದ್ದು ಸಹ ಮಾಡ್ಬೋದು, ಮಾಡಲಿಕ್ಕೆ ಇಲ್ಲ ಅಂತೇನಿಲ್ಲ. ಹಾಗೆ ಸುಜಾತಕ್ಕ ನನಗೆ ಅವಾಗ ಹೆಲ್ಪ್ ಮಾಡ್ತಾರೆ. ಇಷ್ಟು ಸಾಕು ಸುಜಾತಕ್ಕ, ಅದೊಂದು 7-8 ಇದ್ದರು ಆಗ್ತದೆ. ಎಲೆ ತೆಗೆಯುವುದು, ಕುಕ್ಕರಲ್ಲಿ ಹಾಕೋದೊಂದು, ಗೊಜ್ಜು ಮಾಡೋದು, ಸೂಪರ್ ಗೊಜ್ಜು ರೆಡಿ ಆಗ ಸಾಕು ನನಗೆ, ಅಳವತಿ ಮಾಡಲಿಕ್ಕಲ್ಲ ಗೊಜ್ಜು ಮಾಡಲಿಕ್ಕೆ. ಹಾಂ ಅದೌದು. ಹಾಂ
ಇವತ್ತಿನ ವಿಡಿಯೋದಲ್ಲಿ ಫುಲ್ ಸುಜಾತಕ್ಕನನ್ನು ಹೈಲೈಟ್ ಮಾಡ್ತಾ ಇದ್ದೇನೆ. ಗ್ರೀನ್ ಸಾರಿ ಉಟ್ಟಿದ್ದಾರೆ ಹೇಗು ಸರ್? ಕಾಡು ಬಸಳೆ, ಕಾಡು ಬಸಳೆ ನಡ್ತಾ ಇದ್ದಾರೆ ಅಪ್ಪ ಇವಾಗ. ಇದು ನಾವು ಎಣ್ಣೆ ಎಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಇದು 100 ವಿಡಿಯೋ ಆಯ್ತು ಮೊನ್ನೆ, ಮತ್ತೆ 2000 ಸಬ್ಸ್ಕ್ರೈಬರ್ ಆಯ್ತು. ತಿನ್ನಿಸುವ ಸರಿ, ನೀವು ನಂಗೆ ತುಂಬಾ ಹೆಲ್ಪ್ ಮಾಡಿದಿರಲ್ಲ, ಅದರಿಂದ ಒಂದು ಒಳ್ಳೆ ಜನರೆಲ್ಲ ರೆಸ್ಪಾಂಡ್ ಮಾಡ್ತಿದ್ದಾರೆ. ಎಂತ ಹೇಳ್ತೀರಿ? ಆಗ್ಲಿ, ನಮ್ಗೆ ಸಾಧ್ಯವಷ್ಟು ಇನ್ನೂ ಬರುವ ಸಣ್ಣ ಮಕ್ಕಳಿಗೆಲ್ಲ ಗೊತ್ತಾಗ್ಬೇಕಲ್ಲ ಅದು. ಹೌದು, ಅದಕ್ಕೆ ಎಣ್ಣೆಗೆ ಎಂತ ಎಲ್ಲ ಹಾಕ್ತಾರೆ ಎಂತದ್ದು ಎಲ್ಲ ಗೊತ್ತಾಗ್ಬೇಕಲ್ಲ. ಹೌದು, ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ ನಂಗೆ, ಅಡಿಗೆ ಇರ್ಬೋದು ಎಣ್ಣೆ ಮಾಡುದ್ರಲ್ಲಿರ್ಬೋದು ಎಲ್ಲ ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ಇವಾಗ ಕೆಸುವಿನೆಲೆ ಗೊಜ್ಜು ಯಾವ ತರ ಮಾಡೋದಂತ ನೋಡೋಣ. ನೋಡಿ, ದಂಟ ಸಮೇತ ಹಾಕಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಬೇಕಿದು. ಹಾಗೆ ಇಲ್ಲಿ ಇವಾಗ ಚಂದ ಮಾಡಿ ತೊಳ್ಕೊಳ್ಬೇಕಿಲ್ಲ. ನೋಡಿ, ಇವಾಗ ಎಲೆ ಬೇರೆ ಮಾಡ್ಕೊಂಡಿದ್ದೇನೆ, ಹಾಗೆ ದಂಟ ಬೇರೆ ಮಾಡ್ಕೊಂಡಿದ್ದೀನಿ. ಈ ದಂಟು ತುಂಬಾ ಬೆಳೆದಿರೋದಿದ್ರೆ ಇದ್ರ ನಾರೆಲ್ಲ ತೆಗಿಬೇಕಾಗ್ತದೆ. ನೋಡಿ, ಇವಾಗ ನಾರು ಯಾವ ತರ ತೆಗೆದು ನೋಡಿ, ತುಂಬಾ ಸಲ ತೋರಿಸಿದ್ದೇನೆ ನಾನು. ನೋಡಿ, ಈ ತರ ಜಸ್ಟ್ ಅದರ ತಳಭಾಗದಲ್ಲಿ ಹಿಡ್ದೆಳೆದ್ರೆ ಈ ತರ ನಾರ್ ತರ ಬರುತ್ತೆ, ಅದನ್ನು ತೆಗೆದ್ರೆ ಆಯಿತು. ಕೈ ತುರಿಸಿದ್ರೂ ಪರವಾಗಿಲ್ಲ, ರುಚಿ ರುಚಿಯಾದ ಅಡುಗೆ ಮಾಡಬೇಕಾದ್ರೆ ಕಷ್ಟಪಡಬೇಕಾಗ್ತದೆ, ಏನು ಮಾಡೋದು. ತುಂಬ ಚೆನ್ನಾಗಿರುತ್ತೆ ಈ ಗೊಜ್ಜು ಮಾತ್ರ, ನಮ್ಮನೇಲಿ ಎಲ್ರಿಗೂ ಫೇವ್ರೇಟೇ ಈ ಗೊಜ್ಜು. ಹಾಗೆ ಇದು ನೋಡಿ, ಕೆಸುವಿನೆಲೆನ ಬೇರೆ ಮಾಡಿಟ್ಟಿದ್ದೀನಲ್ಲ, ಇದನ್ನು ಕೂಡ ಇದು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೂ ಏನು ಪ್ರಾಬ್ಲಮ್ ಇಲ್ಲ. ನೋಡಿ, ಇಷ್ಟಿಷ್ಟು ದೊಡ್ಡದಾಗಿ ಕಟ್, ಯಾಕಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸಿದಾಗ ಇದು ಸರಿ ಇದಾಗುತ್ತೆ. ಆಮೇಲೆ ಇದನ್ನು ಚೆಂದ ಮಾಡಿ ಮಿಕ್ಸಿಲಿ ಹಾಕಿಬಿಟ್ಟು ನಾವು ರುಬ್ಲಿಕ್ಕಿದೆ, ಅದಕ್ಕೆ ಇಷ್ಟು ದೊಡ್ಡದಾಗಿ ಕಟ್ ಮಾಡಿದ್ರು ಏನು ಪರವಾಗಿಲ್ಲ. ಚೆನ್ನಾಗಿ ತೊಳ್ಕೊಂಡು ಇವಾಗ ಕುಕ್ಕರಲ್ಲಿ ಹಾಕ್ತೇನೆ ನಾನು. ಆಯಿತಾ, ಇದನ್ನು ಫಸ್ಟ್ ತೊಳ್ಕೊಂಡು ಬರ್ತಾನೆ. ದಂಟು ಮತ್ತು ಎಲೆನ ಒಟ್ಟಿಗೆ ಹಾಕಿ ಬೇಯಿಸುವಂಥದ್ದು. ಇವಾಗ ತೊಳ್ಕೊಂಡಿರುವಂಥ ಕೆಸುವಿನಲ್ಲೇ ಕತ್ತರಿಸಿರೋದು, ಅದೇ ಥರ ದಂಟುಗಳನ್ನು ಕೂಡ ಕತ್ತರಿಸಿರೋದು. ಅದಕ್ಕೆ 4 ಅಮಟೆಕಾಯಿ ತಗೊಂಡಿದ್ದೇನೆ, ಒಳ್ಳೆ ಗುದ್ದಿಟ್ಕೊಂಡಿದ್ದೇನೆ. 4 ಅಮಟೆಕಾಯಿ ಹಾಕ್ತಾ ಇದ್ದೇನೆ. ಹಾಗೆ ರುಚಿಗೆ ತಕ್ಕ ಉಪ್ಪು ಹಾಕಿ ಸ್ವಲ್ಪ 1 ಗ್ಲಾಸಷ್ಟು ನೀರು ಹಾಕಿ ಕುಕ್ಕರಲ್ಲಿ ಒಂದು 4 ವಿಸಿಲ್ ಕೂಗಿಸ್ತೇನೆ. ಮತ್ತು ಇದರ ಮಸಾಲೆಗೆ ನೋಡಿ, ನಾನು 1 ಸ್ಪೂನ್ ಅಷ್ಟು ಜೀರಿಗೆ, ಹಾಗೆ 1 7-8 ಕಾಳುಮೆಣಸುಗಳನ್ನು ತಗೊಂಡಿದ್ದೇನೆ, ಖಾರವಾಗಿರುತ್ತೆ ಅಂತೇಳಿ. ಇದಕ್ಕೆ ಕಾಯಿತುರಿ ಸ್ವಲ್ಪ ಸಾಕು, 1 ಅರ್ಧ ಕಾಯಿತುರಿ ಸಾಕು. ಮತ್ತು ಇದಕ್ಕೆ 1-2 ಬ್ಯಾಡ್ಗಿ ಮೆಣಸು, 1-2 ಊರ ಮೆಣಸು, 2 ಹಸಿಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ. ಹೇಗೂ ಕಾಳುಮೆಣಸು ಕೂಡ ಹಾಕಿದ್ದೇವಲ್ಲ, ತುಂಬ ಖಾರ ಇರುತ್ತೆ, ಅದಕ್ಕೆ ರೆಡ್ ಚಿಲ್ಲಿ ಅಷ್ಟೇ ಸಾಕಾಗುತ್ತೆ. ಇವಾಗ ನೋಡಿ, ಇದನ್ನು ತಣಿಲಿಕ್ಕೆ ಬಿಡಿ, ಇದು ಸ್ವಲ್ಪ ತಣಿಬೇಕಾದ್ರೆ ಇದರಲ್ಲಿರೋ ಅಮಟೆಕಾಯೆಲ್ಲ ತೆಗೆದು ಸಪ್ರೇಟಾಗಿ ಇಡಿ. ಆಯಿತಾ, ಇದನ್ನು ಮಿಕ್ಸಿ ಮಾಡಬೇಕು ತಣ್ಣದ ಮೇಲೆ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ಹಾಗೆ ಹುರಿದಿಟ್ಕೊಂಡಂಥ ಜೀರಿಗೆ, ಕಾಳುಮೆಣಸು, ಕಾಯಿಮೆಣಸು, ಒಣಮೆಣಸು ಮತ್ತು ಈ ಕೊಬ್ಬರಿ ತುರಿ ಎಲ್ಲನೂ ಹಾಕಿ ಮಿಕ್ಸಿ ನೈಸಾಗಿ ಮಾಡ್ಕೊಂಡು ಈ ಥರ ಇನ್ನೊಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. ಈ ಬೇಯಿಸಿರುವಂಥ ಅಮಟೆಕಾಯಿ ತೆಗ್ದಿಡಿ. ಆಯಿತಾ, ಮಿಕ್ಸಿ ಮಾಡಬೇಕಾದ್ರೆ ಮತ್ತು ಮಿಕ್ಸಿ ಲಗಡಿ ಹೋದರೆ ನನಗೆ ಬೈಬೋದು ನೀವು. ಇವಾಗ ಈ ಬೇಯಿಸಿರುವಂಥ ಅಮಟೆಕಾಯಿನ ಇದರಲ್ಲಿ ಹಾಕಿ ಒಳ್ಳೆ ಚೆನ್ನಾಗಿ ಕುದಿ ಬರಬೇಕು. ಹಾಗೆ ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇವನ್ನು ಒಂದು ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿ ಟೇಸ್ಟಿಯಾದಂಥ ಎಲ್ಲರ ಮನೆ ಹತ್ರನೂ ಸಿಗುತ್ತೆ ಕೆಸುವಿನಲ್ಲಿ. ರುಚಿ ರುಚಿಯಾದ ಗೊಜ್ಜು ರೆಡಿಯಾಗುತ್ತೆ. ಈ ಥರ ಗೊಜ್ಜು ನೀವು ಬೆಳ್ಳುಳ್ಳಿ ಒಗ್ಗರಣೆ ಹಾಕೋದಾದರೆ ಹುರಿದ್ಬಿಟ್ಟು ಜೀರಿಗೆ ಮತ್ತು ಕಾಳುಮೆಣಸನ್ನು ಹಾಕಬೇಡಿ, ಹಾಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಸಾಕು. ಇನ್ನೊಂದು ಕೊತ್ತಂಬರಿ ಸೊಪ್ಪಿನ ಸಾರು ಮಾಡ್ತಾ ಇದ್ದೇನೆ. ಇದು ನನ್ನ ಅತ್ತೆ ಮಾಡ್ತಿದ್ದ ಸಾರು. 1 ತುಂಡು ಬೆಲ್ಲ, ಸ್ವಲ್ಪ ರುಚಿಗೆ ಉಪ್ಪು ಮತ್ತು 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಒಂಚೂರು ಇಡ್ಲಿ ಬೌಲಲ್ಲಿ 1/2 ಬೌಲ್ ಆಗುವಷ್ಟು ಹುಣಸೆ ಹುಳಿ ನೀರು ಮತ್ತು 1 ಕಾಯಿಮೆಣಸನ್ನು ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಕುದಿ ಬರಬೇಕು, ಪರಿಮಳ ತುಂಬ ಚೆನ್ನಾಗಿರುತ್ತೆ ಈ ಸಾರಿದ್ದು. ಅದಕ್ಕೆ 1 ಸಾಸಿವೆ ಒಗ್ಗರಣೆ, 1/2 ಸ್ಪೂನಷ್ಟು ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು 1-2 ಒಣಮೆಣಸಿನ ಕೊಚ್ಚಲು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಕೊಚ್ಚಲುಗಳು ಹಾಗೆ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಒಂದು ಒಳ್ಳೆ ಚುಯಿ ಅಂತ ಒಗ್ಗರಣೆ ಕೊಟ್ಟರೆ ಕೊತ್ತಂಬರಿ ಸೊಪ್ಪಿನ ಸಾರು ಕೂಡ ರೆಡಿ ಇರುತ್ತೆ. ಇಂಗಿನ ಪುಡಿಯೆಲ್ಲ ಏನು ಹಾಕೋದಿಲ್ಲ, ಕೊತ್ತಂಬರಿ ಸೊಪ್ಪಿನ ಪರಿಮಳನೇ ಚೆನ್ನಾಗಿರುತ್ತೆ. ವೀಕ್ಷಕರೇ, ಇವತ್ತು ಹಾಕಿರುವಂಥದ್ದೆಲ್ಲ ಕೂಡ ಈಸಿ ಆಗಿರೋ ರೆಸಿಪೀಸೇ. ನೀವು ನಿಮ್ಮ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸನ್ನೇ ಹಾಕಿ ಮಾಡ್ಬೋದು. ನೋಡಿ, ಆಲೂಗಡ್ಡೆ ಗೊಜ್ಜು ಅಷ್ಟೇ, ಮತ್ತು ಕೊತ್ತಂಬರಿ ಸೊಪ್ಪು ಸಾರು ಅಷ್ಟೇ. ಹಾಗೆ ಈ ಕೆಸುವಿನಲ್ಲೇ ಕೂಡ ಸಿಗುತ್ತೆ. ಕೆಂಪು ದಂಟಿದಿಲ್ದಿದ್ರೆ ಪರವಾಗಿಲ್ಲ, ಹಸಿರು ದಂಟಿದಾದರೂ ಇದ್ದರೆ ಈ ಥರ ಗೊಜ್ಜು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಒಗ್ಗರಣೆ, ನಿಮ್ಗೇನು ಉಪವಾಸ ಇಲ್ಲ ಅಂದರೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ, ಬಟ್ ಅದಕ್ಕೇನು ಹುರಿದು ಜೀರಿಗೆ ಕಾಳುಮೆಣಸೆಲ್ಲ ಹಾಕಬೇಕಂತಿಲ್ಲ. ಸೂಪರ್ ಆಗಿರುವಂಥ ಗೊಜ್ಜು, ಹಸಿರು ಕಲ್ಲರ್ ಆಗಿರುವಂಥ ಬಾಟಲ್ ಗ್ರೇಡ್ ಗೊಜ್ಜಿದು. ಕ್ಯಾಮ್ರಾ ಆಟೋ ಫೋಕಸ್ಗೆ ನಿಮಗೆ ಈ ಥರ ಕಾಣಿಸ್ತಿದೆ ಕಲ್ಲರ್. ಹಾಗೆ ಕೊತ್ತಂಬರಿ ಸೊಪ್ಪಿನ ಸಾರು, ಬಟಾಟೆ ಗೊಜ್ಜು, ಇದಿಷ್ಟರ ಜೊತೆ ನಾನೊಂದು ಒಳ್ಳೆ ರುಚಿ ರುಚಿಯಾಗಿ ಒಂದು ಒಳ್ಳೆ ಊಟ ಮಾಡಿ ಬರ್ತೇನೆ. ಆಯಿತಾ,
ಸಂದೇಕ ವೀಳ್ಯದೆಲೆ ಮಾಲೆ ಮಾಡ್ತಾರೆ, ಅದಕ್ಕೆ ಕಸ್ತೂರಕ್ಕ ಇಲ್ಲಿಗ ವೀಳ್ಯದೆಲೆ ತೆಗಿತಾ ಇದ್ದಾರೆ. ಹಸಿರು ಕಲ್ಲರ್ ಅಲ್ಲ, ಹಸಿರು ಕಲ್ಲರಿನ ಮಾಲೆ ಮಾಡುವ ಅಂತ ವೀಳ್ಯದೆಲೆದು. ಕಸ್ರಕ್ಕ ತೆಲ್ಪಡು, ಕಸ್ರಕ್ಕ ಸ್ಮೈಲ್ ಮಲ್ಪೊಡುಗೆ. ಎಲೆ ಮಾಲೆಗೆ ಬೇಕಾದಂತ ವಸ್ತುಗಳು ನೂಲು, ಸೂಜಿ, ಹೀಗೆ ಜರಿ ಸಿಗ್ತದೆ. ಇಲ್ಲಾಂದ್ರೆ ಬೇರೆ ಏನಾದ್ರು ಹೂವಿನ ಹೆಸರು, ಸೇವಂತಿಗೆ ಮೇಲೆ ಇಡ್ಲಿಕ್ಕೆ ಏನಾದ್ರು ಉಪಯೋಗಿಸ್ಬಹುದು. ಯಾವ ತರದ ಹೂ ಹಾಕಿ ಸಹ ಮಾಡ್ಬಹುದು. ವೀಳ್ಯದೆಲೆ ಮೇಲೆ ಬಟನ್ ರೋಸ್, ಸೇವಂತಿಗೆ, ಇದು ವೀಳ್ಯದೆಲೆ, ಇದು ಲೇಸ್. ಫ್ಯಾನ್ಸಿ ಸ್ಟೋರ್ ಅಲ್ಲಿ ಎಲ್ಲ ಸಿಗ್ತದೆ, ಜನರಲ್ ಸ್ಟೋರ್ ಅಲ್ಲೆಲ್ಲ. ಈಗ ವೀಳ್ಯದೆಲೆಯನ್ನು, ಎರಡು ವೀಳ್ಯದೆಲೆಯನ್ನು ಇಟ್ಟು ಅದರ ಮೇಲ್ಗಡೆ ಹೀಗೆ ಲೇಸ್ ಅನ್ನು ಇಟ್ಟು ನೂಲನ್ನು ಎರಡು ಎಳೆಯಲ್ಲಿ ತೆಗೆದುಕೊಂಡು, ಅಂದ್ರೆ ಎರಡು ಎಳೆ ಅಂತ ಹೇಳಿದ್ರೆ ಇಲ್ಲಿ ಬರುವಾಗ ಅದು ನಾಲ್ಕು ಆಗ್ತದೆ, ತೆಗೆದುಕೊಂಡು ಅದಕ್ಕೆ ಒಂದು ಏನಾದ್ರು ಗಂಟು ಹಾಕಿದ್ರೆ ಬಿಚ್ಚಿ ಹೋಗದಾಗೆ ಅದಕ್ಕೊಂದು ಈ ವೀಳ್ಯದೆಲೆದು ತೊಟ್ಟಿದೊಂದು ತುಂಡನ್ನು ಇಟ್ಟು, ಈಗ ಸೂಜಿಯನ್ನು ಇದರ ಮೇಲ್ಗಡೆಯಿಂದ ಒಳಗಡೆಯಿಂದ ತಂದು ಮೇಲ್ಗಡೆಗೆ ತಂದು ಪುನಃ ಕೆಳಗಡೆಗೆ ಹೋಗಿ ನಮ್ಗೆ ಎಲ್ಲೆಲ್ಲಿ ಹೂ ಇಡ್ಬೇಕಂತೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಗ್ಯಾಪ್ ಅಲ್ಲಿ, ಅದು ನಮ್ಮ ಅಂದಾಜಲ್ಲಿ ಒಂದು ಎಲ್ಲಿ ಹೂ ತಗೊಳ್ಬೇಕು ಅಲ್ಲಿ ಒಂದೊಂದು ಹೂವನ್ನು ತಗೊಂಡು ಮಾಡ್ತಾ ಹೋದ್ರೆ ಆಯ್ತು. ಹೀಗೆ ಲೇಸ್ ಇಟ್ಟೇ ಕಟ್ಬೇಕಂತ ಇಲ್ಲ, ಹೀಗೆ ಕಟ್ಲಿಕ್ಕೂ ಆಗ್ತದೆ. ನಾನು ಇನ್ನೊಂದು ತೋರಿಸ್ತೇನೆ ಕಡ್ಡಿಯಲ್ಲಿ ಕಟ್ಟುವಂಥದ್ದನ್ನು. ಕಡ್ಡಿಯಲ್ಲಿ ಕಟ್ಟಿ ನಂತರ ಹೂ ಇಡ್ಬೇಕಿದ್ರೆ ಮಾತ್ರ ನಾವು ಸೂಜಿ ಯೂಸ್ ಮಾಡ್ಬೋದು. ಹೀಗೆ ಜರಿ ಗೋಲ್ಡನ್ ಲೆಸ್ ಹಾಕುವಾಗ ನಾನು ಗೋಲ್ಡನ್ ಕಲರ್ ತಗೊಳ್ಳೋದು. ಎರಡು ಎಲೆ ಇನ್ನೊಮ್ಮೆ ಇಡುವಾಗ ಅದಕ್ಕೊಂದು ಕನೆಕ್ಷನ್ ಆಗಿ ಇನ್ನೊಮ್ಮೆ ಹಾಕ್ಬೇಕಲ್ಲ. ಹೌದು, ಎರಡನ್ನು ಇಡ್ತಾ ಹೋಗ್ಬೇಕು. ಹೀಗೆ ಇಡುವಾಗ ಅಡಿಯಿಂದ ಇಡ್ಬೇಕು, ಮೊದಲು ಇಟ್ಟ ಎಲೆದ್ದು ಅಡಿಯಿಂದ ಇದನ್ನು ಇಡ್ಬೇಕು. ಮತ್ತೆ ಈ ವೀಳ್ಯದೆಲೆ ಮಾಲೆ ಹನುಮಂತ ದೇವರಿಗೆ, ಲಕ್ಷ್ಮಿಗೆ ಎಲ್ಲ ತುಂಬಾ ಒಳ್ಳೇದು. ನಮ್ಮದಿಲ್ಲಿ ಮೂಡಬಿದ್ರೆ ಹನುಮಾನ್ ಟೆಂಪಲ್ ಅಲ್ಲಿ ಶನಿವಾರ ಶನಿವಾರಕ್ಕೆ ಕೆಲವು ಅಂಗಡಿಯವರಿಗೆ ವೀಳ್ಯದೆಲೆ ಮಾಲೆ ಬೇಕಂತ ಹೇಳಿ ಆರ್ಡರ್ ಬಂದ್ರೆ ನಮ್ಗೆ ಒಂದೆರಡು ಅಂಗಡಿಯವರು ಹೇಳ್ತಾರೆ ವೀಳ್ಯದೆಲೆ ಮಾಲೆ ಮಾಡಿ ಕೊಡಿ, ಶನಿವಾರಕ್ಕೆ ಆರ್ಡರ್ ಉಂಟು ಅಂತ. ಮತ್ತೆ ನಾವು ಸಹ ಕೆಲವು ಸಲ ಮಾಡಿ ಕೊಡ್ತೇವೆ ದೇವರಿಗೆ, ಹನುಮಂತ ದೇವರಿಗೆ ವೀಳ್ಯದೆಲೆ ಹಾರ ಕೊಟ್ರೆ ಬಾರಿ ಒಳ್ಳೇದು. ಇದಕ್ಕೆ ಬೇರೆ ಜರ್ಬೇರ ಹೂ ಅಂತ ಸಿಗ್ತದೆ, ಅದು ಡೆಕೋರೇಷನ್ ಇದರಲ್ಲಿ ಇಡ್ತಾರೆ ದೊಡ್ಡ ದೊಡ್ಡ ಹೂ, ಅದು ತುಂಬಾ ಚಂದ ಕಾಣ್ತದೆ. ಅದು ಕಲರ್ ಕಲರ್ ಅಲ್ಲಿ ಬರ್ತದೆ, ನಮ್ಗೆ ಯಾವ ಕಲರ್ ಬೇಕಂತ ಹೇಳಿ ಆ ಕಲರ್ ತಂದು ನಾವು ಚೌತಿಗೆ ಮಾಡಿದ್ದೇನೆ. ಫೋಟೋ ಉಂಟು, ಕಳಿಸ್ತೇನೆ. ಕೆಲವು ದೇವಸ್ಥಾನದಲ್ಲಿ ನೂಲು ಲೇಸ್ ಎಲ್ಲ ಇಟ್ಟದನ್ನು ಹಾಕುದಿಲ್ಲ, ಆಗ ನಾವು ಬಾಳೆ ಹಗ್ಗದಲ್ಲಿ ಸಹ ಕಟ್ಟಿ ಕೊಡ್ತೇವೆ. ನಾವು ದಾರ ಮಧ್ಯದಲ್ಲಿ ನಾವು ತೆಗೆದುಕೊಂಡ ದಾರ ಮುಗಿದ್ರೆ ಬೇರೆ ದಾರವನ್ನು ಪುನಃ ಅಲ್ಲಿಂದಲೇ
ಹಾಕಿದ್ದೇವಲ್ಲ ಹಾಗೆ ನಾವು ಆಗದಾಗಿ ಹತ್ತಿರ ಹತ್ತಿರ ನೂಲ್ ಪಾಸ್ ಮಾಡ್ಬೇಕಂತ ಇಲ್ಲ. ಈಗ ಇಲ್ಲಿಗೆ ನಾವು ತಕೊಂಡೇವಲ್ಲ, ಪುನಃ ಜಾಯಿಂಟ್ ಇರುವಲ್ಲಿ ಬೇಕಿದ್ರು ತಕೊಳ್ಬಹುದು, ಇಲ್ಲ ಎಲ್ಲಿ ಹೂ ಇಡ್ತೇವೆ ನಾವು ಅಲ್ಲಿ ಸಹ ತಕೊಳ್ಬಹುದು. ಕಡ್ಡಿಯ ಮೇಲೆ ಹಾಗೆ ಇಟ್ಟರೆ ಆಗ್ತದಲ್ಲ. ವೀಕ್ಷಕರೇ, ಇದು ಸಂದೇಕ ಮಾಡಿದಂತ ಬೇರೆ ಬೇರೆ ಹೂವಿನ ಮಾಲೆಗಳು ನೋಡಿ. ಇದು ವೀಳ್ಯದೆಲೆದು, ಹಾಗೆ ಇದು ಕೂಡ ಜರ್ಬೇರ ಹೂವು ಇದೆ ಅವರು ಹೇಳಿದ್ದು, ದೊಡ್ಡ ಹೂವು. ಇದನ್ನಿಟ್ಟು ವೀಳ್ಯದೆಲೆ ಮೇಲೆ ಮಾಲೆ ಮಾಡಿದ್ದಾರೆ. ಅದೇ ತರ ಗರಿಕೆ ಹುಲ್ಲಿನ ಮೇಲೆ ನಂದಿ ಬಟ್ಟಲಿನ ಸಣ್ಣ ಮೊಗ್ಗನ್ನು ಹುಲ್ಲನಲ್ಲಿ ಕಟ್ಟಿ ರೋಸ್ ಇಟ್ಟು ಮಾಡಿದ್ದಾರೆ. ಅದೇ ತರ ತುಳಸಿ ಸಿಂಗಲ್ ಸಿಂಗಲ್ ಎಲ್ಲೇ ತೆಗೆದು ಅದರ ಮೇಲೆ ರೋಸ್ ಮತ್ತೆ ಜರಿ ಇಟ್ಟು ಮಾಲೆ ಮಾಡಿದ್ದಾರೆ. ಹಾಗೆ ನೋಡಿ ಬೇರೆ ಬೇರೆ ಟೈಪ್ ಹೂವಿನ ಮಾಲೆ ಮಾಡಿದ್ದಾರೆ. ನೆಕ್ಸ್ಟ್